ಹಿಂದೆ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಥಿಯೇಟ್ರ್ಗಳು ಸಣ್ಣ ಸಣ್ಣ ಟೆಂಟ್ಗಳವು. ಈಗೇನು ಬೃಹದಕಾರದಂಥ ಕಟ್ಟಡಗಳು ಕಟ್ಟಿದ್ದೀವಿ ಥಿಯೇಟ್ರ್ಗಳು. ಆ ದಿನಗಳಲ್ಲಿ ಸೆಕೆಂಡ್ ಶೋ ಗಂಡ್ಸಾರಂತ ಹಾಕೋರು, ನಮೋ ವೆಂಕಟೇಶ ಹಾಕೋರು. ನಾವು ಊಟ ಮಾಡಿ ಏ ಸೆಕೆಂಡ್ ಶೋ, ಸೆಕೆಂಡ್ ಶೋ ಶುರುವಾಯ್ತೈತೆ, ಫಸ್ಟ್ ಶೋ ಬಿಡ್ತು, ನಡೀರಿ ಸಿನಿಮಾ ನೋಡಿ, ಸಿನಿಮಾ ನೋಡೋಕೆ ಹೋಗೋಣ ಅಂತೇಳಿ ಮನೆಗಿಂತ ಜನ ಹೋಗೋರು. ದೇವಸ್ಥಾನದ ಟೆಂಟ್ಗಳಲ್ಲಿ, ದೇವಸ್ಥಾನ ಬಿಟ್ಟಾಗಿ ಟೆಂಟ್ಗಳಲ್ಲಿ ನಮೋ ವೆಂಕಟೇಶ ಹಾಕೋರು. ಏನು ಊರೆಲ್ಲ ಓ ಅಂತ ಸೌಂಡ್ ಬರೋದು, ಆಗ ಶಬ್ದ ಮನೆಯ ಕಾಣ್ತಾ ಇರಲಿಲ್ವಾ? ಇದೇನು ಸಂಸ್ಕೃತಿನ ನಿಮ್ಮದು? ನೀವು ದೇಶ ಕಟ್ಟಾರ? ನೀವು ಯಾವ ಸಮಸ್ಯೆಗಳು ನಿಮ್ಮ ರಾಮಸೇನೋ ಇನ್ಯಾವ ಸೇನೋ ಇಲ್ಲ ರಾಮನ ಹೆಸರಿನಲ್ಲಿ ಮನೆ ಹಾಳು ಮಾಡೋಕ್ಕೆ ಮಾಡ್ಕೊಂಡಿದ್ದೀರೋ ಇವೆಲ್ಲ? ಈ ದೇಶ ಹಾಳು ಮಾಡೋಕ್ಕೆ ಮಾಡ್ಕೊಂಡಿದ್ದೀರೋ? ಆ ರಾಮನ ಹೆಸರನ್ನ ಯಾಕೆ ಹಾಳು ಮಾಡ್ತೀರಿ? ರಾವಣನ ಹೆಸರು ಇಟ್ಕೊಳ್ಳಿ ನೀವು, ಆಗ ನಿಮಗೆ ನೀವು ನಡ್ಕೋತಾ ಇರ್ತಕ್ಕಂಥದ್ದಕ್ಕೆ ಸರಿ ಆಗ್ತದೆ ನೋಡಿ. ಸರಿ, ಎಲ್ಲ ವಿಚಾರಗಳ ಹಿಂದೆ ಪೊಲಿಟಿಕಲ್ ಅಜೆಂಡಾ ಇದೆ ಅಂತೀರ? ಹಂಗಂದ್ರೆ 200% ಸಂಶಯವೇ ಇಲ್ಲ ಬ್ರದರ್. ಇವರು ಮಾಡ್ತಿರ್ತಕ್ಕಂಥದ್ದು ಪೊಲಿಟಿಕಲ್ ಅಜೆಂಡಾಗಳು. ಒಂದು ಕಡೆ ನರೇಂದ್ರ ಮೋದಿ ಹೋಗಿ ಇದು ಭವನಕ್ಕೆ ಹೋಗಬೇಕಾದ್ರೆ ಸಂಸತ್ ಭವನಕ್ಕೆ ಏನು ಅಡ್ಡಬಿಡ್ತಾರೆ? ಈಗಲೂ ಮೊನ್ನೆನೂ ಇಲ್ಲೂ ಅದೇ ಥರ ನಡೀತಲ್ವಾ? ವಿಧಾನಸೌಧ ಯಾರು ಮಾಡಿದ್ದು? ಬೊಮ್ಮಾಯಿಯವರ ವಿಧಾನಸೌಧದ್ದು ಮುಂಭಾಗದಲ್ಲಿ ನಮಸ್ಕಾರ ಮಾಡ್ಕೊಂಡಿದ್ದು. ಹಾಂ ಹಾಂ, ಏನಂತ ನಮಸ್ಕಾರ ಮಾಡ್ಕೊಂಡ್ರಿ ಸ್ವಾಮಿ? ಆಗ ಏನು ಈ ರಾಜ್ಯದಲ್ಲಿ ಏನು ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡ್ರಿ ಬೊಮ್ಮಾಯಿಯವರೇ? ನರೇಂದ್ರ ಮೋದಿ ಅವರು ಅನುಕರಣೆ ಮಾಡ್ಕೊಂಬಂದ್ರಲ್ಲ, ಈ ರಾಜ್ಯದಲ್ಲಿ ಬೆಂಕಿ ಇಡೋ ಕೆಲಸ ಮಾಡ್ತೀನಿ ಅಂತ ವಿಧಾನಸೌಧದ ಮುಂಭಾಗದಲ್ಲಿ ಕಲ್ಲಿಗೆ ತಲೆ ಹಣೆ ಕೊಟ್ಟು ನಮಸ್ಕಾರ ಮಾಡಿದ್ದು, ಈ ಕೆಲಸ ಮಾಡ್ತೀವಿ ಅಂತ. ಇದರಿಂದ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಇವರು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ನೂರಾರು ಆಚರಣೆಗಳು ಮಾಡ್ತಕ್ಕಂಥ ಇನ್ನೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗದ ಜನ ಬೀದಿಗೆ ಬರೋಕ್ಕಾಗಿಲ್ಲ, ಅವ್ರಿಗಿನ್ನೂ ಬದುಕು ಕಟ್ಕೊಟ್ಲಿಲ್ಲ ನೀವು. ಇದನ್ನು ಇಟ್ಕೊಂಡು ನೀವು ಚುನಾವಣೆಯಲ್ಲಿ ಮತ ಪಡೆಯೋದು ಕರ್ನಾಟಕದಲ್ಲಿ, ಇದು ಕುವೆಂಪು ಅವ್ರದ್ದು ಪದೇ ಪದೇ ಹೇಳ್ತಾ ಇದ್ದಾನೆ. ಎಲ್ಲರನ್ನ ಗೌರವಿಸ್ತಕ್ಕಂಥ ರಾಜ್ಯ ಇದು. ಇದನ್ನು ಇಟ್ಕೊಂಡು ನೀವು ಯಾವುದೋ ನಿಮ್ಮ ಅಂಗಸಂಸ್ಥೆ ಮುಖಾಂತರ ಅವ್ರನ್ನ ಮುಂದುಗಡೆ ಬಿಟ್ಕೊಂಡು ನೀವೇನೂ ಗೊತ್ತಿಲ್ಲ ಅನ್ನಂಗೆ ಮೌನಿ ಬಾಪುಗಳಾಗಿದ್ದೀರಲ್ಲ, ಇದರಿಂದ ಏನು ಸಾಧನೆ ಮಾಡೋದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀವಿ. ಈಗ ಅದು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಅನ್ನೋದೇ ಡೌಟ್, ಈಗ ಈ ರಾಜ್ಯದ ಸರ್ಕಾರ ಇದೆಯಾ ಅನ್ನೋದೇ ಡೌಟು. ಈಗ ಹೋಗ್ತಿರೋ ಮಾರ್ಗ ನೋಡಿದ್ರೆ ಯಾರೋ ಸರ್ಕಾರ ನಡೆಸ್ತಾ ಇದ್ದಾರೆ.